ಗ್ರಾಮ ಪಾಠಶಾಲಾ ಯೋಜನೆಯಡಿ ಮಾರ್ಗದರ್ಶನವನ್ನು ಪಡೆದುಕೊಂಡು ಹಲವಾರು ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ತಮ್ಮ ಬೆಳೆಗಳನ್ನು ಬೆಳೆದು ಉತ್ತಮವಾದ ಫಲಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೂ ತಮ್ಮ ಬೆಳೆಗಳ ಮೂಲಕ ಉತ್ತಮವಾದ ಲಾಭವನ್ನು ಸಹ ಗಳಿಸಿದ್ದು, ಮಾಗಡಿ ತಾಲೂಕು ಕುದೂರಿನ ಹೊನ್ನಾಪುರದ ರೈತರ ಜಮೀನಿಗೆ ಕೃಷಿ ವಿಜ್ಞಾನಿಗಳು ಭೇಟಿಯನ್ನು ನೀಡಿದ್ದಾರೆ. ಈ ಕುರಿತಾಗಿ ಒಂದು ವರದಿಯನ್ನು ನಾವೀಗ ನೋಡೋಣ, ಬನ್ನಿ. ಸರ್, ನಮಗೆ ಮೊದಲು ಗ್ರಾಮ ಪಾಠಶಾಲಾ ತಂಡ ಭೇಟಿ ಮಾಡ್ತು, ನಮಗೆ ಬೆಳೆ ಬೆಳೆಯೋದ್ರ ಬಗ್ಗೆ ಸಲಹೆ ಕೊಟ್ಟು, ಆಮೇಲೆ ನಮಗೆ ಮಾಹಿತಿ, ಮಣ್ಣು ಪರೀಕ್ಷೆ ಮಾಡಿರಲಿಲ್ಲ ನಾವು ಅದರಿಂದ ಮಣ್ಣು ಪರೀಕ್ಷೆ ಮಾಡಿಸಿರಲಿಲ್ಲ. ಅದರಿಂದ ನಮ್ಮ ಬಾಲಗಂಗಾಧರ್ ಗ್ರಾಮ ಪಾಠಶಾಲಾ ವತಿಯಿಂದ ಮಣ್ಣು ಪರೀಕ್ಷೆ ಮಾಡಿಸಿ, ಇದರಲ್ಲಿ ಏನು ಕೊರತೆ ಅಂತ ಹೇಳಿ, ಆಮೇಲೆ ಇದಕ್ಕೆ ಉಳುಮೆಗೆ ಟೈಮಲ್ಲಿ ಕಾರ್ಬೋಲೇಟ್ಸ್ ಅಂತ ಗೊಬ್ಬರ ಕೊಟ್ಟು, ಆಮೇಲೆ ತಳಿ ಯಾವ ತಳಿ ಅಂತ ಒಂದು ಸಲಹೆ ಹೇಳಿ, ವಾರ ವಾರನು ಬಂದು ಸಲಹೆ, ರೋಗಗಳ ಬಗ್ಗೆ, ಕೀಟಗಳ ಬಗ್ಗೆ ಎಲ್ಲ ಮಾಹಿತಿ ನೀಡಿ ಒಂದು ಉತ್ತಮ ಸಲಹೆ ನಮ್ಮ ಬಾಲಗಂಗಾಧರ ಕಡೆಯಿಂದ ಪಡ್ಕೊಂಡಿದ್ದೀವಿ ಸರ್. ಅದಾದಮೇಲೆ ಬೆಳೆ ಹೇಗೆ ಈಗ ನಿಮಗೆ ಸರ್ ಫಲಿತಾಂಶ? ಈಗ ನಮ್ಮ ಕಾರ್ಬೋಲೇಟ್ಸ್ ಹಾಕಿ ಈಗ ಗಿಡ ನೋಡ್ತಾ ಇದ್ದೀವಿ ನಾವೇನೆ, ಉತ್ತಮವಾಗಿ ಒಳ್ಳೆ ಗುಣಮಟ್ಟದಲ್ಲೈತೆ, ಯಾವುದೇ ರೋಗಗಳನ್ನು ಇಲ್ಲ, ಕಾರ್ಬೋಲೇಟ್ಸು ಒಳ್ಳೆ ಉತ್ತಮ ಗೊಬ್ಬರ ಇರೋದ್ರಿಂದ ಒಳ್ಳೆ ಗುಣಮಟ್ಟದಲ್ಲಿ ಬೆಳೆ ಬರ್ತಾಯಿದೆ ಸರ್. ಇವ್ರ ಸಲಹೆ ಪಡೆದು ನಾವು ಆಗಲಿ ಗಿಡ ಬೆಳೆದಿದ್ದೋ, ಆಗಲಿ ಗಿಡಕ್ಕೆ ಮುಂಚಿತವಾಗಿ ಬೆಡ್ ಮಾಡಿ ಕವರು, ಅದಕ್ಕೆ ಉಳುಮೆ ಮಾಡಿಸಿ, ಇದಕ್ಕೆ ಕಾರ್ಬೋಲೇಟ್ಸ್ ಅಂತ ಹೇಳಿ ನಮ್ಮ ಗ್ರಾಮ ಪಾಠಶಾಲಾ ವತಿಯಿಂದನೇ ಗೊಬ್ಬರ ಕೊಟ್ಟಿಸಿದ್ರು. ಆ ಗೊಬ್ಬರವನ್ನು ಹಾಕ್ಸ್ಬಿಟ್ಟು ಆಮೇಲೆ ಎಲ್ಲ ಮುಂಚೆ ಕ್ಲೀನಾಗಿ ಇದು ದಿಬ್ಬ ಹೊಡೆದ್ಬಿಟ್ಟು, ಇದು 5 ಅಡಿ ಅಂತರದಲ್ಲಿ, 5 ಅಡಿ ಅಂತರ, 3 ಅಡಿ ಅಂತರದಲ್ಲಿ ಇದನ್ನ ನಾಟಿ ಮಾಡಿಸಿ ಬೀಜನ. ಇದಕ್ಕೆ ತಳಿನೂ ಸಹ ನಮ್ಮ ಗ್ರಾಮ ಪಾಠಶಾಲಾ ನಮ್ಮ ಬಾಲಗಂಗಾಧರ್ ಸಲಹೆ ಮೇರೆಗೆ ಇದು ಪ್ರಗತಿ ಅಂತ ಹೇಳಿ ಎಂಬ ತಳಿ ನಾವು ಯೂಸ್ ಮಾಡಿ ಅವರು ಹಾಕಿದ್ದು, ಮತ್ತು ಈಗ ಯಾವುದೇ ರೋಗಗಳು ಕಾಣ್ತಾ ಇಲ್ಲ, ಉತ್ತಮವಾಗಿ ಬೆಳೆ ನಿರೀಕ್ಷೆ ಮಾಡಿದ್ದೀವಿ, ಉತ್ತಮ ಬೆಳೆ ಬಂದಿದೆ. ಹಾಗೆ ಈಗ ಒಂದು 2 ಕಟಾವು ಆಗಿದೆ, ಮೊದಲನೇ ಬೆಳೆಯಲ್ಲಿ ಈಗ ಇದಕ್ಕೆ ಮುಂಚಿತವಾಗಿ ಇದಕ್ಕೆ ಗೊಬ್ಬರದಲ್ಲಿ AMC ಅಂತ ಹೇಳಿ ಒಂದು ಭಯೋತೃಪ್ತಿಯನ್ನು ಅವ್ರ ಕಡೆ ಅವ್ರ ಗ್ರಾಮ ಪಾಠಶಾಲಾ ವತಿಯಿಂದನೇ ಕೊಟ್ಟಿದ್ದಾರೆ, ಅದನ್ನು ಸಹ ನಾವು ಅಪ್ಲೈ ಮಾಡಿದ್ದೀವಿ. ಈ ಗ್ರೀನ್ ಅದು ಅಪ್ಲೈ ಮಾಡೋದ್ರಿಂದ ಪ್ರಯೋಜನ ಏನಪ್ಪ ಅಂತಂದರೆ, ಈಗ ರೋಗಗಳು ಕಮ್ಮಿ ಆಗುತ್ತೆ, ಮತ್ತು ಕಾಯಿ ಲೆಂತು ಶೈನಿಂಗ್ ಬರುತ್ತದೆ, ಗಿಡ ಹಸಿರಲ್ಲಿ ಗ್ರೀನಲ್ಲಿ ಇರ್ತದೆ, ಮತ್ತು ಇದು ಉತ್ತಮವಾಗಿ ಬೆಳವಣಿಗೆ ಕುಡಿ ಮುಂದಕ್ಕೆ ಹೋಗ್ತಾ ಇರ್ತ ಬೆಳವಣಿಗೆ ಆಗ್ತಾ ಇರ್ತದೆ, ಕುಡಿನೂ ದಪ್ಪ ಆಗಿ ಹೂವು ಪೀಚು ಚೆನ್ನಾಗಿ ಹಿಡಿತೈತೆ ಅನ್ನೋ ಒಂದು ಉದ್ದೇಶ. ಆದ್ದರಿಂದ ನಾವು ಲಾಭ ನೋಡಿದ್ದೀವಿ, ಅಲ್ಲೇ ಪ್ರಯೋಜನ ಪಡ್ಕೊಂಡಿದ್ದೀವಿ ಭಯೋತೃಪ್ತಿಯಿಂದ. ಇದರಿಂದ ಮತ್ತು ಈಗ ಮಾರ್ಕೆಟಿಂಗಿಗೂ ಸಹ ನಮ್ಮ ಗ್ರಾಮ ಪಾಠಶಾಲಾ ವತಿಯಿಂದ ಸಲಹೆ ಮಾಹಿತಿ ಕೊಟ್ಟವರು, ಅವ್ರು ಹೇಳ್ದಂಗೆ ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಗ್ರಾಮ ಪಾಠಶಾಲಾ ವತಿಯಿಂದ ನಮಗೆ ಮಾರ್ಕೆಟಿಂಗಿಗೆ ಮಾರ್ಕೆಟ್ ಹಾಕಬೇಕು ಅಂತ ಹೇಳಿ ಒಂದು ಸಲಹೆ ಕೊಟ್ಟಿದ್ದಾರೆ. ಅವರು ಯಾವಾಗ ಅದೊಂದು ಬೇಗನೆ ಆಗಲಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಮತ್ತು ಈಗ ಇನ್ನೊಂದು ಏನಪ್ಪ ಅಂದರೆ, ಈಗ ಉತ್ತಮ ಆದಾಯ ಬಂದು ಇದು ಬೆಳೆ ಬಂದಿರೋದ್ರಿಂದ ಈಗಾಗಲೇ ನಾವು ಈಗ ಒಂದು 450 ಕೆಜಿ ಮೊದಲನೇ ಕಟಾವು ಮಾಡಿದ್ದೋ, ಈಗ ತಿರ್ಗ 2ನೇ ಕಟಾವು ಒಂದು 500 ಕೆಜಿ ಆಗಿದೆ. ಈಗಾಗಲೇ ಒಂದು 10-15 ಸಾವಿರ ರೂಪಾಯಿ ಲಾಭ ಇದು ಆದಾಯ ಬಂದಿದೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಲಾಭ ಬರೋ ಮಟ್ಟದಲ್ಲಿ ನಿರೀಕ್ಷೆ ಹೊಂದಿದ್ದೀವಿ. ಇದರಿಂದ ನಾವು ನಮ್ಮ ಬಾಲಗಂಗಾಧರು ಹಾಗೂ ನಮ್ಮ ಗ್ರಾಮ ಪಾಠಶಾಲಾ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್, ನಾವು ಈಗ ನೀವು ನೋಡ್ತಾ ಇರ್ಬೋದು ಈ ಬದನೆ ಗಿಡ ಉತ್ತಮ ಗುಣಮಟ್ಟದಿಂದ ಬೆಳೆದಿದ್ದು, ಅದು ನಮ್ಮ ಗ್ರಾಮ ಪಾಠಶಾಲಾ ತಂಡ ಮೊದಲು ಭೇಟಿ ಮಾಡಿ ಅವ್ರ ಸಲಹೆ ತಗೊಂಡು ಸಲಹೆ ಮೇರೆಗೇ ಇದರಿಂದ ಬೆಳೆ ತೆಗೆದು ಉತ್ತಮ ಬೆಳೆ ಬಂದಿದ್ದು, ಒಳ್ಳೆಯ ಲಾಭನೂ ಬಂತು ಇಲ್ಲಿನ ತನಕ. ಮತ್ತು ಇದರಿಂದ ರೋಗ ಯಾವುದೇ ರೋಗಕ್ಕೆ ಸಲಹೆ ನಮ್ಮ ಬಾಲಗಂಗಾಧರ್ ಸರ್ರಿಂದ ಮಾಹಿತಿ ಪಡ್ಕೊಂಡು
ಅವರ ಸಲಹೆ ಮೇರೆಗೆ ಇದಕ್ಕೆ ಯಾವುದು ಔಷಧಿ ಹೊಡಿಬೇಕು, ಯಾವ ಟೈಮಲ್ಲಿ ಹೊಡಿಬೇಕು, ಎಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ಅನ್ನೋದೊಂದು ಸಲಹೆ ಅವ್ರ ಕಡೆಯಿಂದ ತಗೊಂಡು ಉತ್ತಮ ಅಧಿಕ ಇಳುವರಿ ಬಂದು ಉತ್ತಮ ಲಾಭ ಬಂದೈತೆ ಸರ್. ಇದರಲ್ಲಿ 1 ಎಕರೆ ಬೆಳೆದಿದ್ದು, 1 ಎಕರೆ ಬದನೆ ಗಿಡ ಬೆಳೆದು ಅಲ್ಲಿಗೆ 1-2.5 ಲಕ್ಷ ರೂಪಾಯಿ ಲಾಭ ಬಂದೈತೆ. ಉತ್ತಮ ಅಧಿಕ ಇಳುವರಿ ಬಂದು ಉತ್ತಮ ಲಾಭ ಬಂದೈತೆ. ಇದರಿಂದ ನಾವು ಗ್ರಾಮ ಪಾಠ ಶಾಲೆಗೆ ಒಂದು ಧನ್ಯವಾದಗಳನ್ನು ಹೇಳ್ತೀವಿ. ಈಗ ಏನಿರು ಇಲ್ಲಿ ಬದನೆ ಗಿಡ ನೀವು ನೋಡ್ತಾ ಇದ್ದೀರಾ, ಇದ್ರ ಆಲೆ ಇದ್ರು ಆಯಸ್ಸು ಅಂದ್ರೆ ಮುದ್ದಿದೆ. ಈಗ ಕಾಯಿಗಳೆಲ್ಲ ಈಗ ಏನಾಗಿದೆ ಅಂತಂದ್ರೆ ಕಾಯಿಗಳದು ಕಲರ್ ಆಗಿರ್ಲಿ, ಸೈಜ್ ಆಗಿರ್ಲಿ, ಮತ್ತೆ ಗುಣಮಟ್ಟದ ಏನಾಗಿದೆ ಅಂದ್ರೆ ಹಾಳಾಗ್ತಿದೆ. ಯಾಕಂದ್ರೆ ಈಗ ಬೆಳೆ ಇದು ಈ ಬೆಳೆ ಇದೆಯಲ್ಲ, ಈ ಬೆಳೆ ಆಯಸ್ಸು ಮುಗ್ದಿದೆ. ಈಗ ಏನ್ ಮಾಡ್ತಿದ್ದೀವಿ ಅಂದ್ರೆ ಈ ಗ್ರಾಮ ಪಾಠಶಾಲಾ ಟೆಕ್ನಾಲಜಿನ ಯೂಸ್ ಮಾಡ್ಬಿಟ್ಟು ಇದೇ ಬೆಳೆಯಲ್ಲಿ ಮತ್ತೆ ಇನ್ನೊಂದ್ಸತಿ ತರಕಾರಿ ಬೆಳೆ ಇದೇ ಬೆಳೆಯಲ್ಲಿ ಇನ್ನೊಂದ್ಸತಿ ತರಕಾರಿ ಬೆಳೆ ಬೆಳೆಯೋದನ್ನು ಈ ಪದ್ಧತಿ ಅನುಸರಿಸ್ತಿದ್ದೀವಿ. ನೋಡಿ ಇಲ್ಲಿಗ ಏನ್ ಮಾಡ್ತಿದ್ದಾರೆ, ಇದೇ ಕೆಲಸನ ಮಾಡೋದು ಅಂದ್ರೆ ಇದೇ ತರ ಕಟ್ ಮಾಡ್ಬಿಟ್ಟು ಇದಕ್ಕೆ AMC ಮತ್ತೆ ಗ್ರೋತ್ ರೆಗ್ಯುಲೇಟರ್ಸ್ ನ ಕೊಟ್ಬಿಟ್ಟು ಕೂಳೆ ಬೆಳೆಯಲ್ಲಿ ಬದನೆ ಬೆಳೆ ಬೆಳೆಯೋದನ್ನ ಹೆಂಗೆ ಅಂತ ತೋರಿಸ್ತೀವಿ ಸರ್. ಇದು ಗ್ರಾಮ ಪಾಠಶಾಲೆಯಿಂದ ಇದು ಫಸ್ಲು ಕಾರ್ಬೋನೇಟ್ ಗೊಬ್ಬರ ಹಾಕಿ ಮುಂದೆ ಫುಲ್ ಕೆಂಚ್ಕಿತ್ತು, ತೋಟ ಎಲ್ಲ ಕೆಂಚ್ಕಿತ್ತು. ಮದ್ದು ಇದು ಹೊಸ ಗಿಡ ಹಾಕಿದ್ದೀವಿ, ಹಳೆ ಗಿಡ ಇದೆ ಅದೇ ಥರ ಕಲರ್ ಇತ್ತು. ಆಗ ಕಾರ್ಬೋನೇಟ್ ಗೊಬ್ಬರ ಹಾಕಿದ್ಮೇಲೆ ಫುಲ್ಲು ಹಸು ತಿರುಗ್ತು. 1 ಎಕರೆ ತೋಟದಲ್ಲಿ 1 ಎಕರೆ ಹಿಂಗೆ ಆಗಿತ್ತು, ಫುಲ್ ಅದು ಗೊಬ್ಬರ ಹಾಕ್ಸಿರ್ಲಿಲ್ಲ. ಅದು ಹನಿ ಗೊಬ್ಬರ ಹಾಕ್ಸ್ಬೇಕು ಅಂತ ಹೇಳಿದ್ದು. ಬಾಲು ಸರ್ ಬಂದು ಇದಕ್ಕೆ ಅದು ಹಾಕ್ಬಿಡಿ, ಕಾರ್ಬೋನೇಟ್ ಗೊಬ್ಬರ ಹಾಕ್ರಿ, ನೋಡೋಣ ಚೆನ್ನಾಗುತ್ತೆ ಅಂತ ಹೇಳಿದರು. ಅವ ಹಾಕಿದ್ಮೇಲೆ ಫುಲ್ಲು ಹಸುರಿ ಬಂತು. ಈಗಿರೋದು ಹೊಸ ಹೊಸ ಗಿಡ ಕಟ್ಟಿದ್ದೀವಿ, ಅದೆಲ್ಲ ಕೆಂಚಿದೆ. ಇದೀಗ ಪೂರ್ತಿ 100% ಕ್ಲಿಯರ್ ಆಗಿದೆ, ಚೆನ್ನಾಗಿ ಗ್ರೋತ್ ಆಗಿದೆ. ಈಗ ರಾಸಾಯನಿಕ ಗೊಬ್ಬರಕ್ಕೆ ಹೋಗ್ಬೇಕಂದ್ರೆ ಮೊದಲೆಲ್ಲ ಡ್ರಿಪ್ ಗೊಬ್ಬರ 2,500 ರಿಂದ 3,000 ಇತ್ತು, ಇವತ್ತು 5,000 ಆಗಿದೆ. ಏನಕ್ಕೆ ರೀಸನ್ನು, ರಷ್ಯಾ ಮತ್ತು ಉಕ್ರೇನು ವಾರ್ ಆಗಿರೋದ್ರಿಂದ ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಂಡು ಎಲ್ಲ ರಾಸಾಯನಿಕ ಗೊಬ್ಬರನು ಅದರಲ್ಲೂ ಪೊಟ್ಯಾಷ್ 100% ಇಂಪೋರ್ಟ್ ಮಾಡ್ಕೋತೀವಿ ನಾವು. ಆಯ್ದ್ರಿಂದ ಅಂದ್ರೆ ಪೊಟ್ಯಾಷ್ ರೈತರಿಗೆ ನಮ್ಮ ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಕಡಿಮೆ ಇರೋದ್ರಿಂದ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳೋದ್ರಿಂದ ನಮಗೆ ಅದ್ರ ಟ್ಯಾಕ್ಸು ಮತ್ತು ರೈತರಿಗೆ ಮ್ಯಾನುಫ್ಯಾಕ್ಚರ್ ಜಾಸ್ತಿ ಆಗಿರೋದನ್ನು 5,000 ರೂಪಾಯಿಗೆ ಬೀಳ್ತಿದೆ ಈಗ ರೈತರಿಗೆ. ಅದ್ರ ಬದಲು ನೀವು 5,000 ಕೊಟ್ಟು ಅದನ್ನ 25 kg ಬ್ಯಾಗ್ ಹಾಕೋ ಬದಲು ನೀವು 4-5 ಸತಿ ಖರ್ಚು ಮಾಡಿ ಮತ್ತು ನಿಮ್ಮ ಸಾಯಿಲ್ನ ಹೆಲ್ತ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಆರೋಗ್ಯ ಗುಣಮುಖವಾಗಂತೂ ಮಾಡೋಕ್ಕಾಗಲ್ಲ. ಈ ಥರದ ಕಾರ್ಬನ್ ಲೈಟ್ಸ್ ಮೊದಲೇ ಏನೋ ನೀವು ನಾಟಿ ಮಾಡಿದ ಮುಂಚೆನೇ ಹಾಕೋಬಿಟ್ರೆ, ನೀವು ಅಪ್ಲಿಕೇಶನ್ ಹಾಕೋಬಿಟ್ರೆ ನಿಮಗೆ ಅದು ಕಂಟಿನ್ಯೂಸ್ ಆಗಿ 6 ತಿಂಗಳವರೆಗೂ ನಿಮಗೆ ಕಾರ್ಬನ್ ಲೈಟ್ಸ್ ಬರುತ್ತೆ. 6 ತಿಂಗಳು ಕೆಲಸ ಇರುತ್ತೆ, ಆ ಕೆಲಸ ಮಾಡುತ್ತೆ. ಅದರಲ್ಲಿ ಜಿಂಕು, ಬೋರಾನು, ಕ್ಯಾಲ್ಸಿಯಮ್ಮು, ಐರನ್ನು, ಮೆಗ್ನೀಷಿಯಮ್ಮು, ಅದ್ರ ಜೊತೆಗೆ N% ಕೆ, ಪೊಟ್ಯಾಷು, ಮುಖ್ಯವಾಗಿ ಕಾರ್ಬನ್ ಕಂಟೆಂಟ್, ಆರ್ಗ್ಯಾನಿಕ್ ಮ್ಯಾಟರ್ ಅಂತ, ಆರ್ಗ್ಯಾನಿಕ್ ಕಾರ್ಬನ್ ಅಂತಲೂ ಕರಿತೀವಿ, ಅದು ಜಾಸ್ತಿ ಇರುತ್ತೆ. ಆಮೇಲೆ ಮತ್ತು ಇವಾಗ ಇನ್ನೊಂದು ಏನಂದ್ರೆ ನಾವು AMC ಇದು ಅಷ್ಟೇ, ಇದು ಯಾವುದೇ ಥರದ ರಾಸಾಯನಿಕ ಅಲ್ಲ, ಇದು ಅಷ್ಟೇ, ಇದನ್ನು ಮೈಕ್ರೋಬ್ಸಿಂದ ಮಾಡಿರೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಹೆಸರುಗಟ್ಟದಲ್ಲಿದೆ. ಅಲ್ಲೊಬ್ಬರು ನಮ್ಮ ಪೇಟೆಂಟ್ ತೊಗೊಂಡು ಒಬ್ಬರು ಬಯೋತೃಪ್ತಿ ಅಂತ ಪ್ರಾಡಕ್ಟ್ನ ಇದು ಮಾಡಿ ಅವರು ಕಂಪ್ಲೀಟ್ ಆರ್ಗ್ಯಾನಿಕ್. ಏನಂದ್ರೆ ಮುಂದೆ ಇವಾಗ ಆಲ್ರೆಡಿ ನಮ್ಮ ಗೌರ್ಮೆಂಟು ಡಿಸೈಡ್ ಮಾಡ್ತಿದೆ ಏನಂದ್ರೆ ರಾಸಾಯನಿಕ ಗೊಬ್ಬರ ಬಳಕೆ ಮಾಡೋದೇ ಕಡಿಮೆ ಆಗಬೇಕು. ಯಾಕಂದರೆ ಒಂದು ರಾಸಾಯನಿಕ ಗೊಬ್ಬರ ಮಾಡೋದ್ರಿಂದ ನಾವು ಮಣ್ಣನ್ನು ಫಲವತ್ತತೆಯನ್ನು ಇಂಪ್ರೂವ್ ಮಾಡ್ತಿಲ್ಲ, ಆರೋಗ್ಯ ಹಾಳಾಗ್ತಿದೆ, ಮತ್ತು ಅದ್ರ ಜೊತೆಗೆ ರೈತರಿಗೆ ಬರ್ಡನ್ ಆಗ್ತಿದೆ. ಮತ್ತು ರಾಸಾಯನಿಕ ಗೊಬ್ಬರದಿಂದ ಬರುವಂಥ ತರಕಾರಿ ಬೆಳೆಗಳಿಂದ್ರೂ ಅಷ್ಟೇ ನಮಗೆ ಇಂಡೈರೆಕ್ಟಾಗಿ ನಮ್ಮ ಮನುಷ್ಯರ ಇದಕ್ಕೂ ಆರೋಗ್ಯಕ್ಕೂ ಪರಿಣಾಮ ಬೀಳುತ್ತೆ ಅಂದ್ಬಿಟ್ಟು ಗೌರ್ಮೆಂಟು ಕಡಿಮೆ ಮಾಡ್ತಾ. ಈಗಲೇ ಅಷ್ಟೇ DAP ಎಲ್ಲ ನಿಮ್ಗೆ ಆಲ್ರೆಡಿ ಸಿಕ್ತಿಲ್ಲ, DAP ಎಲ್ಲ ಕಡಿಮೆ ಮಾಡ್ತಿದ್ದಾರೆ. ಯಾಕಂದರೆ ಗೌರ್ಮೆಂಟು ಟಾರ್ಗೆಟ್ ಮಾಡಿದ್ದಾರೆ ರೈತರು ಸ್ವಲ್ಪ ಸ್ವಲ್ಪನೇ ಆರ್ಗ್ಯಾನಿಕ್ ಹೋಗಲಿ, ಸಾವಯವ ತರಕಾರಿ ಬೆಳೆ ಮಾಡಲಿ ಅಂತ. ಆ ಇದರಿಂದ ಈ ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ರೈತರು ಗೌರ್ಮೆಂಟು ಕಡಿಮೆ ಮಾಡ್ತಿರೋದು. ಮತ್ತು ಎಲ್ಲದಕ್ಕೆ ಮುಖ್ಯವಾಗಿ ನೀವೇನು ರೈತರು ನೆಕ್ಸ್ಟು ಜನ್ರೇಷನ್ ಕೊಡಬೇಕು ಅಂದರೆ ಒಳ್ಳೆ ಮಣ್ಣು, ಒಳ್ಳೆ ಆರೋಗ್ಯ ಇರೋ ಮಣ್ಣು ಕೊಟ್ಬಿಟ್ಟು ಹೋಗ್ಬೇಕು. ನಾವೆಲ್ಲ ಇವತ್ತು ಏನಂದ್ರೆ ವಿಷ ಮಾಡಿಬಿಟ್ಬಿಟ್ರೆ 1-2-3 ವರ್ಷ ಬೆಳೆ ಬರುತ್ತೆ, ನೆಕ್ಸ್ಟ್ ವರ್ಷ ಬರೋದೇ ಇಲ್ಲ. ಅವಾಗ ಏನಂದ್ರೆ ನಿಮ್ಮದು ಲ್ಯಾಂಡ್ ಇದ್ರೂ ನೀವು ಸುಮ್ಮನೆ ಬೀಡ್ ಬಿಟ್ಕೊಂಡು ಸುಮ್ಮನೆ ಇರಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆಲ್ರೆಡಿ ವಿಷ ಆಗಿಬಿಟ್ಟಿರುತ್ತೆ, ನೀವೇನೇ ಕೊಟ್ಟರು ಅದು ಕೆಲಸ ಮಾಡೋದು. ನಮ್ಮ ಇಷ್ಟು ಮಿನಿಮಮ್ ಅಂತ ಮೈಕ್ರೋಬ್ಸ್ ಸೂಕ್ಷ್ಮ ಜೀವಿಗಳು ಬದುಕಬೇಕು ನಮ್ಮ ಸಾಯಿಲಲ್ಲಿ, ಅವಾಗ ನಮ್ಮದು ಗಿಡ ಮತ್ತು ನಾವೇನೇ ಬೆಳೆ ಮಾಡಿದ್ರು ಅನ್ನೋದು ಇಳು ಬೆಳೆ ಕರೆಕ್ಟಾಗಿ ಬರೋದು, ಇಲ್ಲಾಂದರೆ ನಾವು ಬೆಳೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಆದ್ರಿಂದ ಮುಂದಿನ ದಿನಗಳಲ್ಲಷ್ಟೇ ರೈತರು ಇವಾಗ ನಾವೇನು ಇವಾಗ ರೈತರಿಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಿರೋದು ಅಷ್ಟೇ, ನಾವು ಸಾವಯವ ಗೊಬ್ಬರನೇ ಪ್ರಾಕ್ಟೀಸ್ ಮಾಡಿಸ್ತಿದ್ದೀರಿ. ಮತ್ತು ತಿರ್ಗಾ ಇವಾಗ ಡ್ರಿಪ್ಪಲ್ಲಿ ಕೊಡ್ತಿರೋದು ಅಷ್ಟೇ, ಸ್ಪ್ರೇ ಮಾಡಿಸ್ತಿರು ವೆಜಿಟೇಬಲ್ ಸ್ಪೆಷಲ್ಲು ಈ ಥರದ್ದೆಲ್ಲ ಅಷ್ಟೇ, ಸಾವಯವದಿಂದ ಮಾಡಿದೆ ಅಂತ ಯಾವುದೆಲ್ಲ ಇನ್ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಕಡಿಮೆ ಆದಷ್ಟು ಕಡಿಮೆ ಮಾಡಿಸ್ತೀವಿ.
ಪುಷ್ಟಿ ಒಂದು ಹೊಡೆಯೋದ್ರಕ್ಕಿಂತ ನಾವು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಮಾಡೋದಲ್ದಿರ ನಮ್ಮ ಹೆಲ್ತ್ ನಮ್ಗೆ ಹಾಳಾಗ್ತಿದೆ, ಅದು ಇಂಪಾರ್ಟೆಂಟ್. ನಾವು ಅದನ್ನು ಸ್ಪೆಲ್ ಮಾಡಿದಾಗ ಒಂದು ದಿನೆಲ್ಲ ಸುಧಾರಿಸ್ಕೋತಾರೆ. ಒಬ್ಬರು ರೈತರು ಏನು ಔಷಧಿ ಏನಾದರೂ ಉಸಿರಾಟದಿಂದ ಫುಲ್ಲು ಏನಾದರೂ ಸ್ಮೆಲ್ ತೊಗೊಂಬಿಟ್ರೆ ಒಂದು ದಿನೆಲ್ಲ ಬೇಕು ಅವ್ರಿಗೆ, ಈಗ ಇದಾಗುತ್ತೆ ತುಂಬ ಸ್ಟ್ರಾಂಗ್ ಕೆಮಿಕಲ್ಸ್ ಎಲ್ಲ ಹೊಡೆದಾಗ. ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ನೀವೆಲ್ಲರೂ ಅಷ್ಟೇ ಈ ರೈತರು ಏನೇನು ಇದ್ದಾರೆ ಈಗ ನಿಮ್ಗೆ ಏನೇ ಡೌಟ್ ಏನೇ ಇನ್ಫಾರ್ಮೇಷನ್ ಇರಲಿ, ಮತ್ತು ಎಲ್ಲ ತುಂಬ ಜನ ಕಾರ್ಬನ್ ಲೈಸಲ್ಲಿ ಅಪ್ಲೈ ಮಾಡಿದ್ದಾರೆ, ಅಪ್ಲೈ ಮಾಡಿ ರೈತರು ರಿಸಲ್ಟ್ ನೋಡಿದ್ದಾರೆ. ಆ ಇದ್ರ ನೋಡಬೇಕಾದ್ರೆ ನೀವು ನಾವು ಇವತ್ತು ಟೆಸ್ಟ್ ಮಾಡಿಸಿದ್ರೆ ಅದಕ್ಕೆ ನಾನು ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಿ ಹೇಳೋಕ್ಕೆ ಅದೊಂದು ಉದ್ದೇಶ. ಯಾಕಂದರೆ ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಿರೋದಕ್ಕೆ ಓಕೆ, ರೈತರಿಗೆ ನಾವು ಹೇಳ್ಬೋದು ಸಜೆಸ್ಟ್ ಮಾಡ್ಬೋದು ಇನ್ನೂ ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡ್ಬೋದು. ರಿಸಲ್ಟ್ ಇದ್ದಾಗ ನಾವು ರೈತರ ಹತ್ರ ನಾವು ನಿಂತ್ಕೊಂಡು ಮಾತಾಡೋಕ್ಕಾಗೋದಾಗಲಿ ರೈತರ ಹತ್ರ ನಾವು ಹೇಳೋಕ್ಕಾಗಲಿ ಒಂದು ಧೈರ್ಯ ಇರುತ್ತೆ. ಅದರ್ವೈಸ್ ಕಷ್ಟ, ಯಾಕಂದರೆ ನಾವು ಸುಮ್ಮನೆ ಏನೋ ಹೇಳಿಬಿಟ್ಟು ಸುಮ್ಮನೆ ಹೋದಾಗ ರೈತರು ನಂಬಲ್ಲ. ನಮ್ಮಂಥವ್ರು ತುಂಬ ಜನ ನೋಡಿರ್ತಾರೆ, ರೈತರು ಅಷ್ಟೇ ತುಂಬ ಸ್ಮಾರ್ಟ್ ಇದ್ದಾರೆ, ಈಗ ಯಾರು ಸುಮ್ಮನೆ ಅಂತ ಇಲ್ಲ. ರೈತರು ರೈತರದ್ದು ಏನೇ ಇಂಟೆನ್ಷನ್ ಅಂದರೆ ಒಂದು ಆದಾಯ ಜಾಸ್ತಿ ಮಾಡಬೇಕು. ಆದಾಯ ಜಾಸ್ತಿ ಮಾಡೋದು, ಆದಾಯ ಜಾಸ್ತಿ ನಾವು ಒಂದು ಕಡೆ ಮಾಡಿದ್ರೆ ನಾವು ಅವ್ರು ಖರ್ಚು ಮಾಡೋದ್ರೂ ಕಡಿಮೆ ಮಾಡಿಸ್ಬೇಕು. ಖರ್ಚು ಮಾಡೋದು ಕಡಿಮೆ ಮಾಡಿಸಿದ್ರೆ ನಿಮಗೊಂದು ಆದಾಯ ಇನ್ಕ್ರೀಸ್, 1,000 ರೂಪಾಯಿ ಐತೆ. 1,000 ರೂಪಾಯಿ ಖರ್ಚು ಮಾಡೋದು ಬದಲು 500 ರೂಪಾಯಿ ಖರ್ಚು ಮಾಡ್ಸೋಣ. ಏನು ಬೇಕು ಪ್ರಾಪರ್ ವೇನು ಎಲ್ಲ ರೈತರು ಮಾಡ್ತಿದ್ದಾರೆ, ಏನು ಪ್ರಾಕ್ಟೀಸಸ್ ಎಲ್ಲ ಮಾಡ್ತಿದ್ದಾರೆ, ಬಟ್ ಸೈಂಟಿಫಿಕ್ ವೈಜ್ಞಾನಿಕವಾಗಿ ಮಾಡ್ತಿಲ್ಲ ರೈತರು, ವೈಜ್ಞಾನಿಕವಾಗಿ ಫಾಲೋ ಮಾಡ್ತಿಲ್ಲ. ಈಗ ಯಾವ ಥರ ವೈಜ್ಞಾನಿಕ, ಈಗ ನಾವು ಯಾವ ಟೈಮಲ್ಲಿ ಗೊಬ್ಬರ ಕೊಡಬೇಕು, ನಾಟಿ ಮಾಡೋದ್ರ ಮುಂಚೆ ಯಾವ ಥರ ಗೊಬ್ಬರ ಕೊಡಬೇಕು, ನಮ್ಮ ಸಾಯಿಲ್ ಟೆಸ್ಟ್ ಮಾಡಿಸಿದ್ರ ನಮ್ಮ ಸಾಯಿಲಲ್ಲಿ ಏನು ಮಣ್ಣಿನ ಪರೀಕ್ಷೆ ಆಗಿದೆಯಾ, ಅದರಲ್ಲಿ ಯಾವುದು ಕಡಿಮೆ ಇದೆ ಅದಕ್ಕೆ ನಾವು ಯಾವ್ದು ಹಾಕ್ಕೋಬೇಕು, ಈ ಥರದ್ದು ಹೋಗಬೇಕು. ನಾವೇನು ಸಾಯಿಲ್ ಟೆಸ್ಟ್ ಮಾಡಿದೆ ಸುಮ್ಮನೆ ಓಕೆ, ನಮ್ಮ ಆಲ್ರೆಡಿ ನಾವು ಒಂದು ಈ ಭಾಗದಲ್ಲಿ ಈಸ್ಟರ್ನ್ ಡ್ರೈ ಝೋನ್ 5 ಅಂತ ಝೋನ್ 5, ಈ ಕೋಲಾರು ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ಲು ರಾಮನಗರ ಡಿಸ್ಟಿಕ್ಸು ಸಾಯಿಲ್ ಟೆಸ್ಟ್ ಮಾಡಿದಾಗ ಫಾಸ್ಫರಸ್ ಪರ್ಸೆಂಟು ಜಾಸ್ತಿ ಆಗಿದೆ, ಅಂದರೆ DAP ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ರೈತರು. ನಮ್ಮ ಸಾಯಿಲ್ ಜಾಸ್ತಿ ಆಗಿದೆ, ಅದು DAP ಜಾಸ್ತಿ ಯೂಸ್ ಮಾಡ್ತೀವಿ. ಈ ಗೊಬ್ಬರ ಜಾಸ್ತಿ ಎಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಟೊಮೊಟೊನಲ್ಲಿ ಸರ್ ಏನು ಸರ್ ರೋಸ್ ಕಲರ್ ಬರುತ್ತೆ, ರೋಸ್ ಕಲರ್ ಆ ಗೊಬ್ಬರ ಜಾಸ್ತಿ ಆಗೋದ್ರಿಂದ ಒಂದು ಇನ್ನೊಂದು ಥರ ಬರೋದು ತೇವಾಂಶ ಜಾಸ್ತಿ ಆಗೋದ್ರಿಂದ. ನಾವು ಮಾಡ್ತಾ ಇರೋ ರಾಸಾಯನಿಕ ಗೊಬ್ಬರ ಆಲ್ರೆಡಿ ನಮ್ಮ ಸಾಯಿಲಲ್ಲಿ ಜಾಸ್ತಿ ಆಗಿರೋದಕ್ಕೆ ಅದೇನಾದರೂ ರಿವರ್ಸ್ ಎಫೆಕ್ಟ್ ಆಗುತ್ತೆ ಕ್ರಾಪ್ ಮೇಲೆ. ಅದಕ್ಕೆ ಆದಷ್ಟು ಕಡಿಮೆ ಮಾಡಿ ವೈಜ್ಞಾನಿಕ ಪದ್ಧತಿಗಳು ಏನಾಯ್ತು ಆ ಥರ ಸಮಗ್ರ ಕೃಷಿ, ಸಮಗ್ರ ಕೀಟ ನಿರ್ವಹಣೆ, ಸಮಗ್ರ ಏನು ರೋಗ, ಸಮಗ್ರ ಕಳೆ ನಿರ್ವಹಣೆ ಮಾಡೋದು, ಮತ್ತು ನೆಕ್ಸ್ಟು ಸಮಗ್ರ ನ್ಯೂಟ್ರಿಯೆಂಟ್ಸ್ ಫರ್ಟಿಲೈಸರ್ಸ್ ಮ್ಯಾನೇಜ್ಮೆಂಟ್ ಗೊಬ್ಬರ ಈ ಥರದ್ದು ಮಾಡಬೇಕು. ಬಟ್ ಯಾವ ಕ್ವಾಂಟಿಟಿ ಎಷ್ಟೆಷ್ಟು, ಮತ್ತು ಸಮಗ್ರ ನೀರಾವರಿನೂ ಅಷ್ಟೇ ಇಂಪಾರ್ಟೆಂಟು. ರೈತರು ಎಷ್ಟೋ ಇದರಲ್ಲಿ ನೀರಾವರಿಯಿಂದನೇ ಅವ್ರು ರೋಗ ಜಾಸ್ತಿ ಮಾಡ್ತಾರೆ, ಅವಶ್ಯಕತೆ ಇರಲ್ಲ, ಸುಮ್ಮನೆ ನೀರು ಬಿಡ್ತಾರೆ. ನಾವು ಬೆಡ್ಡಲ್ಲಿ ನೋಡಬೇಕು ನಮ್ಮ ಸಾಯಿಲು ಅವಕ್ಕೆ ಮಾಯಿಶ್ಚರ್ ಇದೆಯಾ ನೀಟಾಗಿ, ರೋಗ ತೇವಾಂಶ ಜಾಸ್ತಿ ಆದಾಗ ರೋಗ ಜಾಸ್ತಿ ಆಗುತ್ತೆ. ಮತ್ತು ಸೀಸನ್ ವೈಸು ಬೆಳೆಗಳು ಮಾಡಬೇಕು, ಈ ಸೀಸನ್ಗೆ ಯಾವ ಥರ ಬರುತ್ತೆ ಓಕೆ, ಈ ಥರ ನಮ್ಮದು ಈ ಸೆಪ್ಟೆಂಬರು ನವಂಬರ್ ಬರುತ್ತೆ, ಮೋಡ ಜಾಸ್ತಿ ಇರೋವಂಥ ವಾತಾವರಣ, ಲೈಟ್ ಕಡಿಮೆ, ಆ ಟೈಮಲ್ಲಿ ಯಾವ ಬೆಳೆ ಹಾಕೋದೆ ಬರುತ್ತೆ, ಯಾವ ಬೆಳೆ ಮಾಡಬೇಕು, ಬೇಸಿಗೆ ಕಾಲದಲ್ಲಿ ಯಾವ ಬೆಳೆ ಮಾಡಬೇಕು, ಮತ್ತು ರೇಟ್ ಸಿಗುತ್ತಾ ಸ್ವಲ್ಪ ತಿಳ್ಕೊಬೇಕು. ನಮ್ಮ ಸುತ್ತಮುತ್ತ ಮಾರ್ಕೆಟಲ್ಲಿ ನಾವು ಇವಾಗ ಬೆಳೆದ್ರೆ ನಮ್ಮ ಇದಕ್ಕೆ ಬೆಲೆ ಇದೆಯಾ, ಇದೆಲ್ಲ ನೋಡಿಕೊಂಡು ರೈತರು ಬೆಳೆ ಮಾಡಬೇಕು. ಇಲ್ಲ ಗೊತ್ತಾಗಿಲ್ಲ ಅಂದರೆ ಮಾಹಿತಿ ಇನ್ಫಾರ್ಮೇಷನ್, ಇವತ್ತು ನಾವು ಗ್ರಾಮ ಪೊಟ್ಯಾಶ್ ಎಲ್ಲ ಬಂದು ಇಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತಿದ್ದೀವಿ, ಬಟ್ ಯಾವ ಸೀಸನಲ್ಲಿ ಏನು ಬೆಳೆ ಮಾಡಬೇಕು, ಬಟ್ ಇನ್ನೂ ಬೇರೆ ಹೊಸದ ಬೆಳೆ ಮಾಡ್ತೀನಿ ಅಂದಾಗೂ ತಿಳ್ಕೋಬೇಕು. ಫಸ್ಟು ನೀವು ಮಾಡೋದು ಮುಂಚೆ ನಾವು ಏನು ಮಾಡ್ತೀರಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಒಳ್ಳೆ ತಳಿ ಯೂಸ್ ಮಾಡಬೇಕು, ಯಾವ ಮಳೆಗಾಲಕ್ಕೆ ಏನಾದರೂ ತಳಿ ಚೇಂಜ್ ಇದೆಯಾ ಅದನ್ನು ತಿಳ್ಕೋಬೇಕು. ಬಟ್ ಎಲ್ಲ ರೈತರು 20 ವರ್ಷದಿಂದ 30 ವರ್ಷದಿಂದ ಪ್ರಾಕ್ಟೀಸಸ್ ಮಾಡ್ಕೊಂಬತ್ತಿದ್ದಾರೆ, ಬಟ್ ಏನಂದರೆ ಯಾವ ಥರ ಮಾಡಬೇಕು, ಯಾವ ರೀತಿಯಲ್ಲಿ ಹೋಗಬೇಕು, ನಾವು ಏನು ಮಾಡಿದ್ರೆ ನಾವು ಸಮಸ್ಯೆನ ಬಗೆಹರಿಸ್ಕೋಬೋದು, ಈ ಥರದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವವಿದ್ಯಾನಿಲಯ ಬೆಂಗಳೂರು ಇದ್ರ ಬಗ್ಗೆ ಕೇಳಿದ್ದೀರಾ, ಹಲವಾರು ಕೃಷಿ ಮೇಳನೂ ನೀವು ಇಷ್ಟರವರೆಗೆ ಭಾಗವಹಿಸಿರ್ಬೋದು. ಸೊ ಈ ಕೃಷಿ ವಿಶ್ವವಿದ್ಯಾನಿಲಯದ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಗ್ರಾಮ ಪಾಠಶಾಲಾ ಅನ್ನೋ ಒಂದು ಫೈನ್ಟೆಕ್ ಕಂಪನಿ ಈಗ ಕೆಲಸ ಮಾಡ್ತಿದೆ ರೈತರ ಜೊತೆಯಲ್ಲಿ. ಅದಕ್ಕೋಸ್ಕರ ಏನು ರಿಸರ್ಚ್ ಅಸೋಸಿಯೇಟ್ಸನ್ನು ಪ್ರತಿ ತಾಲೂಕಲ್ಲಿ ಇಟ್ಬಿಟ್ಟು ಒಟ್ಟು 8 ತಾಲೂಕಲ್ಲಿ ಕೆಲಸ ಮಾಡ್ತಿದೆ. ಈ ಇದರ ಮುಖ್ಯ ಉದ್ದೇಶ ಅಂದರೆ ಪಾಠಶಾಲೆ ಅಂದರೆ ಪಾಠ ಮಾಡೋದು ಹೌದಲ್ಲ, ಪಾಠ ಅಂದರೆ ತಿಳುವಳಿಕೆ ನೀಡುವಂಥದ್ದು. ಸೇಮ್ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ರೈತರಿಗೆ ಯಾವ ರೀತಿಯಲ್ಲಿ ಯಾವುದರಲ್ಲಿ ಅವರಿಗೆ ಒಂದು ಅವಶ್ಯಕತೆ ಇದೆ ಅನ್ನೋ ಅವಲೋಕನ ಮಾಡಿಬಿಟ್ಟು ರೈತ ಬೆಳಿಬೇಕಾದ್ರೆ ಮೊದಲು ಮಣ್ಣಿಂದ ಮಾರಾಟ ಅಲ್ಲಿ
ತನಕನು ರೈತರಿಗೊಂದು ಸಲಹೆ ಬೇಕು. ನಿಮಗೇನು ಹೊಸದಲ್ಲ, ಆದರೆ ಯಾವ ರೀತಿಯಲ್ಲಿ ಸಣ್ಣ ಬದಲಾವಣೆ ಮಾಡಿಬಿಟ್ಟು ನಿಮ್ಮ ಒಂದು ಆದಾಯನ ಹೆಚ್ಚು ಮಾಡ್ಬೋದು ಅನ್ನೋದು ಇದರ ಉದ್ದೇಶ. ಸೊ ಈ ನಿಟ್ಟಿನಲ್ಲಿ ರೈತರ ಮಣ್ಣು ಪರೀಕ್ಷೆ, ಅದಕ್ಕೆ ಎಲ್ಲದಕ್ಕೂ ಇದು ಸ್ಟಾರ್ಟಪ್ ಕಂಪ್ನಿ ಅಂತ ಹೇಳಿದ್ವಿ. ಅದೇ ಥರ ಬೇರೆ ಬೇರೆ ಸ್ಟಾರ್ಟಪ್ ಕಂಪ್ನೀಸ್ ಇದ್ದಾವೆ, ಅವ್ರನ್ನೆಲ್ಲ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತಂದುಬಿಟ್ಟು ಅವ್ರ ಜೊತೆಗೆ ಸೇರಿಬಿಟ್ಟು ಕೆಲಸ ಮಾಡಿ ಇದರಲ್ಲಿ ಉತ್ತಮ ಒಂದು ರಿಸಲ್ಟ್ಸನ್ನು ತೋರಿಸುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಮಣ್ಣಿನ ಪರೀಕ್ಷೆ ಮಾಡಿಸ್ತೀವಿ. ಸ್ಯಾಟಲೈಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಯಾಟೋಫಾರ್ಮ್ ಅನ್ನೋ ಇದರಲ್ಲಿ ನಾವು ಮಣ್ಣಿನ ಪರೀಕ್ಷೆ ಮಾಡಿದ್ವಿ. ಸೊ ಅವ್ರದ್ದು ಇನ್ನೂ ಅಡ್ವಾನ್ಸ್ ಏನಂದರೆ, ಅವರು ಒಂದು ಪ್ಲಾಟದ್ದು ಈ ರೀತಿಯಲ್ಲಿ ಮಣ್ಣು ಪರೀಕ್ಷೆ ಮಾಡಿದ್ರೆ ಅದು ಆ ಬೆಳೆ ಮುಗಿಯೋ ತನಕನೂ ಅಥವಾ ಒಂದು ವರ್ಷದವರೆಗೂ ಅವರು ಅದನ್ನು ತೋರಿಸುತ್ತೆ. ಸ್ಯಾಟಲೈಟು ಎಲ್ಲಿ ನೀರು ಹೆಚ್ಚಾಗಿದೆ, ಏನಾಗಿದೆ, ಬೆಳೆಯದು ಯಾವ ರೀತಿಯಲ್ಲಿದೆ ಗುಣಮಟ್ಟ ಅನ್ನೋದನ್ನು ನಾವು ಮನೇಲಿ ಕೂತ್ಕೊಂಡೇ ನೋಡ್ಬೋದು. ಸೊ ಅದು ಒಂದು ಹೊಸ ಪ್ರಯೋಜನ. ಅದೇ ರೀತಿಯಲ್ಲಿ ಈಗ ಕಾರ್ಬನ್ ಲೈಟ್ಸು, ನಾವು ಏನು ಸ್ಟಡಿ ಮಾಡಿದ್ರೆ ನಮ್ಮ ಮಣ್ಣಿನಲ್ಲಿ ಇಂಗಾಲದ ಅಂಶ ಇಲ್ಲ. ಇಂಗಾಲ ಮತ್ತು ಸಾರಜನಕ ಇದರದ್ದು ಒಂದು ನಿಗದಿಯಾದ ಪ್ರಮಾಣ ಇದ್ದರೆ ಮಾತ್ರ ಈ ಗಿಡಗಳಿಗೆ ಸಿಗುತ್ತೆ ಬೇಕಾದಂಥ ನ್ಯೂಟ್ರಿಷನ್. ಸೊ ಇಂಗಾಲದ ಅಂಶ ಕಡಿಮೆ ಇದೆ ಅನ್ನೋದು ನೋಡ್ಬಿಟ್ಟು ಸರಿ ಮೊದಲನೇದಾಗಿ ಏನು ಕಡಿಮೆ ಇದೆ ಅದನ್ನು ಮಣ್ಣಿಗೆ ಕೊಡಬೇಕು, ಆವಾಗ ಗಿಡ ಚೆನ್ನಾಗಿ ಬರುತ್ತೆ, ಗಿಡ ಸ್ಟ್ರಾಂಗ್ ಆಗುತ್ತೆ. ಸೊ ಕಾರ್ಬನ್ ಲೈಟ್ಸನ್ನು ಕೊಟ್ಟು ನಮ್ಮ ಬಾಲಗಂಗಾಧರ್ ಇಲ್ಲಿ ಕೆಲಸ ಮಾಡಿಬಿಟ್ಟು ತೋರಿಸಿದ್ದಾರೆ ಯಾವ ರೀತಿಯಲ್ಲಿ ಅದು ಗಿಡಕ್ಕೆ ಒಂದು ಅದಕ್ಕೆ ಸಪೋರ್ಟ್ ಕೊಟ್ಟಿದೆ, ಮತ್ತು ಗಿಡಕ್ಕೆ ಬೇಕಾದಂಥ ಒಂದು ರೆಸಿಸ್ಟೆನ್ಸ್ ಪವರ್ನ ಕೊಟ್ಟಿದೆ ಅನ್ನೋದು ನೀವು ನೋಡಿದ್ದೀರಾ. ನಿಮ್ಮದು ಅಭಿಪ್ರಾಯನೂ ಐ ಥಿಂಕ್ ಆಮೇಲೆ ನೀವು ಶೇರ್ ಮಾಡ್ಬೋದು. ಸೊ ಅದು ಮೊದಲನೇದು. ಇದು ಏನಂದರೆ ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ಮತ್ತು ಅಥವಾ ಕುರಿ ಗೊಬ್ಬರಕ್ಕೆ ಭಾಳಷ್ಟು ಬೇಡಿಕೆ ಆಗಿಬಿಟ್ಟಿದೆ. ಹಂಗಾಗ್ಬಿಟ್ಟು ಎಲ್ಲ ರೈತರಿಗೂ ಇದು ತಲುಪೋದಿಲ್ಲ. ಈ ಕಾರ್ಬನ್ ಲೈಟ್ಸು ಏನು ಮಾಡುತ್ತೆ ಅಂದರೆ ಆ ಕೊಟ್ಟಿಗೆ ಗೊಬ್ಬರ ಇದಕ್ಕೆ ಭಾಳ ತೊಂದರೆ ಇರುವಂಥ ರೈತರು ಅದನ್ನು ಉಪಯೋಗಿಸ್ಬೋದು. ಅದರಲ್ಲಿ ಮೊದಲನೇದಾಗಿ ಕಳೆ ನಿರ್ವಹಣೆ ಆಗುತ್ತೆ, ಒಂದು ಕಳೆ ಬೀಜನೂ ಇರಲ್ಲ. ನೀವು ಕುರಿ ಗೊಬ್ಬರ ಹಾಕಿದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ, ಆ ರೀತಿಯಲ್ಲಿ ಫುಲ್ ಕಳೆ ಬಂದು ಹೋಗ್ಬಿಡುತ್ತೆ. ಸೊ ಅದೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತು ನಿಮಗೆ ಯಾವ ರೀತಿಯಲ್ಲಿ ಬೇರೆ ಫರ್ಟಿಲೈಸರ್ ಹಾಕ್ತಿರೋ ಆ ಥರ ಸ್ವಲ್ಪ ಸ್ವಲ್ಪನೇ ಹಾಕೋದಕ್ಕೆ ತುಂಬ ಈಸಿಯಾಗಿ ಕನ್ವೀನಿಯಂಟ್ ಆಗಿದೆ. ಸೊ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಹೊಸ ಹೊಸ ಬೆಳೆ ಹಾಕಿದ್ರೆ ನೀವು ಪ್ರತಿ ಸಲನೂ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಒಂದು ಸಲ ಹಾಕಿದ್ರೆ 6 ತಿಂಗಳ ತನಕ ಅದು ರೆಡಿಯಾಗಿ ಕೊಡುತ್ತೆ. ಸೊ ಅದು ಇಂಪಾರ್ಟೆಂಟು. ಅದು ಬಿಟ್ಟರೆ ನಿಮಗೆ ಏನು ಒಂದೊಂದ್ಸಲ ಜಸ್ಟ್ ತಳಿ ಬದಲಾವಣೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಒಂದು ಆದಾಯ ಬರುತ್ತೆ, ಅಥವಾ ಯಾವ ಟೈಮಲ್ಲಿ ಯಾವ ತಳಿ ಯೂಸ್ ಮಾಡಬೇಕು ಅನ್ನೋದನ್ನು ಬಗ್ಗೆ ಮಾಹಿತಿ ಬೇಕಾಗಿರುತ್ತೆ. ಇಲ್ಲ ರೋಗ ಯಾವುದು, ಏನು ಡೆಫಿಷಿಯನ್ಸಿ ಯಾವುದು, ಅಥವಾ ಯಾವ ಬಾಧೆ ಅಂತಲೇ ಗೊತ್ತಾಗಲ್ಲ. ಎಷ್ಟೋ ಸಲ ಎಲೆ ಬಣ್ಣ ಬದಲಾದಾಗ ಬಹುಶಃ ಇದಕ್ಕೆ ಏನೋ ಫರ್ಟಿಲೈಸರ್ ಹಾಕಬೇಕು ಅಂತ ನಾವು ಹಾಕ್ತೀವಿ. ಸುಮ್ಮನೆ ದುಡ್ಡು ದಂಡ ಮತ್ತು ಗಿಡಕ್ಕೇನು ಉಪಯೋಗ ಆಗಲ್ಲ. ಸೊ ಅಂಥದನ್ನೆಲ್ಲ ನಮ್ಮ ಏನು ಪಾಠ ಮಾಡ್ತೀವಿ ಅಂತ ಹೇಳಿದೀವಲ್ಲ. ಸೊ ಎಕ್ಸ್ಟೆನ್ಷನ್ ಅಥವಾ ನಿಮ್ಮ ಹತ್ರ ಬಂದುಬಿಟ್ಟು ನಿಮ್ಮ ತಾಕುಗಳಿಗೆ ಬಂದುಬಿಟ್ಟು ನಮ್ಮ ಬಾಲಗಂಗಾಧರಾಗಲಿ ಅಥವಾ ಬೇರೆ ತಾಲೂಕಲ್ಲಿ ಆರೆಗಳು ಹೋಗಿ ರೈತರನ್ನು ವಾರಕ್ಕೊಂದ್ಸಲನಾದರೂ ಭೇಟಿ ಮಾಡಿಬಿಟ್ಟು ಅವ್ರದ್ದು ಏನಿದೆ ಏನಿಲ್ಲ ಅಂತ ಹೇಳಿ ನೋಡಿಬಿಟ್ಟು ಸಲಹೆನ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮತ್ತು ನಾವು ಈ ಗ್ರಾಮ ಪಾಠಶಾಲೆಯಲ್ಲಿ ಇನ್ನೊಂದೇನಂದರೆ ಇನ್ಶೂರೆನ್ಸು, ಈಗ ಎಷ್ಟೋ ಬೆಳೆ ಹಾನಿ ಆಗಿದೆ, ಇನ್ಶೂರೆನ್ಸ್ ಇಲ್ಲ. ಹಾಗೇ ದನಕರುಗಳಿಗೆ ಮತ್ತು ಒಂದ್ಸಲ ಬೀಜ ಹುಟ್ಟೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿಂದ ಲಾಸ್ಟ್ ತನಕನು ಬೆಳೆ ಹಾನಿ ಆಗೋದಕ್ಕೆ ಒಂದು ಹೊಸ ಥರ ಇನ್ಶೂರೆನ್ಸನ್ನು ರೈತರಿಗೆ ಕೊಡಬೇಕು. ಅವರಿಗೆ ಏನು ಹೆಚ್ಚಿಗೆ ಇದು ಬರ್ಡನ್ ಆಗಬಾರ್ದು, ಬರ್ಡನ್ ಅಂದರೆ ಅವರಿಗೆ ಹೆಚ್ಚಿಗೆ ವೆಚ್ಚ ತಗಲ್ಬಾರ್ದು, ಒಂದು ಸಣ್ಣ ಅಮೌಂಟಲ್ಲಿ ಅವರಿಗೆ ಅದರದ್ದು ಒಂದು ಫಲ ಸಿಗಬೇಕು ಅನ್ನೋದು ಸಹ ಏನು ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಅಂತಿದೆ. ಸೊ ಅದು ಈ ಒಂದು ಗ್ರಾಮ ಪಾಠಶಾಲೆ ವತಿಯಿಂದ ಮಾಡಬೇಕಾಗಿ ಅಂತ ಅಂದ್ಕೊಂಡಿರುವಂಥದ್ದು. ಮತ್ತು ಕೊನೆಯದಾಗಿ ಮಾರಾಟ ಎಲ್ಲ ಮಾಡ್ತೀವಿ, ರೈತರಿಗೆ ಎಡವಟ್ಟಾಗೋದು ಮಾರಾಟದಲ್ಲಿ. ಸೊ ಮಾರಾಟಕ್ಕೆ ನಾವು ಒಂದು ಬೇರೆ ರಾಜ್ಯದಾಗ್ಬೋದು ಅಥವಾ ಬೇರೆ ಕಂಪ್ನಿಗಳಾಗ್ಬೋದು ಅವರು ಅಥವಾ ಎಕ್ಸ್ಪೋರ್ಟರ್ಸ್ ಆಗ್ಬೋದು, ಅವ್ರನ್ನ ಯಾವ ರೀತಿಯಲ್ಲಿ ರೈತರಿಗೆ ಲಿಂಕ್ ಮಾಡಿಬಿಟ್ಟು ಮಾರಾಟಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದು ಆ ದಿಕ್ಕಿನಲ್ಲ ಈಗ ಗ್ರಾಮ ಪಾಠಶಾಲೆಯವರು ಚಿಂತನೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರು ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಒಂದು ರೈತರಿಗೆ ಕೃಷಿ ವಿಶ್ವವಿದ್ಯಾನಿಲಯ ಬೇಕು, ಆ ರೀತಿ ಸುಮಾರು ಪ್ರೈವೇಟ್ ಈ ರೀತಿ ಸ್ಟಾರ್ಟಪ್ಗಳೆಲ್ಲ ಬಂದರೆ ನಿಮ್ಮ ಒಂದು
ಕೃಷಿ ಮಾಡಬೇಕು ಅನ್ನೋದರಲ್ಲಿ ಒಂದು ನಿಮಗೆ ಒಂದು ಆಸಕ್ತಿ ಬರುತ್ತೆ. ಹೌದಪ್ಪ, ನಾಲ್ಕು ಜನ ಬಂದು ನೋಡ್ತಿದ್ದಾರೆ, ನಮಗೆ ಸಲಹೆ ಸಿಗ್ತಾ ಇದೆ, ನಮಗೆ ಕೈ ಹಿಡಿಯೋರು ಒಬ್ರು ಇದ್ದಾರೆ, ನಮಗೆ ಸಪೋರ್ಟ್ ಇದೆ ಅಂತ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಗ್ರಾಮ ಪಾಠಶಾಲೆದು ಮುಖ್ಯ ಒಂದು ಉದ್ದೇಶ. ಮತ್ತು ಮತ್ತು ಇದಲ್ಲದೆ ರೈತರಿಗೀಗ ಏನು ಹಲವಾರು ಬಾರಿ ಎಲ್ಲ ಇದೆ, ದುಡ್ಡಿಗೆ ಸಮಸ್ಯೆ ಆಗಿರುತ್ತೆ. ದುಡ್ಡು ಏನು ಈ ಕೃಷಿ ಮಾಡೋದಕ್ಕೆ ಭಾಳಷ್ಟು ಹಣನೂ ಬೇಕಾಗುತ್ತೆ. ಕೃಷಿ ನೋಡಿದರೆ ಏನೋ ಸಿಂಪಲ್ ಇಲ್ಲಿ ಬೆಳೀತದೆ ಅಂತ ಎಷ್ಟು ಲಕ್ಷಗಟ್ಟಲೆ ದುಡ್ಡನ್ನು ರೈತರು ಹಾಕಬೇಕಾಗುತ್ತೆ, ಒಂದೊಂದ್ಸಲ ಬೆಳೆ ಹಾನಿಯಾಗುತ್ತೆ, ಆದರೂ ಸಹ ರೈತ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಯಾವ ರೀತಿಯಲ್ಲಿ ಒಂದು ನಿಮಗೆ ಬ್ಯಾಂಕ್ಗಳಿಗೆ ಹೋಗೋದಂದರೆ ಕೆಲವೊಂದ್ಸಲ ಅಲರ್ಜಿ ಆದಂಗೆ ಆಗ್ಬಿಡುತ್ತೆ, ಏನೇನು ಕೊಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಸ್ವಲ್ಪ ಸಮಸ್ಯೆನೇ. ಸೊ ರೈತರಿಗೆ ಯಾವ ರೀತಿಯಲ್ಲಿ ಒಂದು ಅವರಿಗೆ ಅದಕ್ಕೊಂದು ಪೂರಕವಾಗಿ ಅಸಿಸ್ಟೆನ್ಸ್ ಕೊಟ್ಬಿಟ್ಟು ಅವರಿಗೆ ಬೇಕಾದಂಥ ಒಂದು ಸವಲತ್ತುಗಳನ್ನು ಕೊಡಿಸೋದು, ಅದು ಸಹ ಗ್ರಾಮ ಪಾಠಶಾಲೆಯ ಚಿಂತನೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಯಾರು ಈಗ ಗ್ರಾಮ ಪಾಠಶಾಲೆ ಏನು ಬ್ಯಾಂಕ್ ಅಲ್ಲ, ಸೊ ಬ್ಯಾಂಕಿನ ಜೊತೆಗೆ ಒಡನಾಟ ಮಾಡ್ಕೊಂಬಿಟ್ಟು ಅವ್ರಿಗೆ ಕೊಡಿಸುವಂಥ ಒಂದು ವ್ಯವಸ್ಥೆನೂ ಸಹ ಆಲ್ರೆಡಿ ನಿಮ್ಮ ಇದರಲ್ಲಿ ಮಾಡಿದ್ದಾರೆ. ಸೊ ಇದರದೆಲ್ಲ ಉಪಯೋಗ ಪಡ್ಕೊಂಡು ಒಂದೇ ಒಂದು ಗುರಿ ಅಂದರೆ ರೈತರ ಆದಾಯ ಮಿನಿಮಮ್ ದ್ವಿಗುಣ ನಮ್ಮ ಆಗಬೇಕು. ಬಟ್ ನಾವು ಹೇಳ್ತಾ ಇರೋದು ದ್ವಿಗುಣ ಅಲ್ಲ, ಅದಕ್ಕಿಂತನೂ ಹೆಚ್ಚಾಗಬೇಕು. ಅದು ಒಂದನೇದಾಗಿ ಉತ್ಪಾದನೆ ಹೆಚ್ಚಾಗೋದಿರ್ಬೋದು, ಅಥವಾ ನಾವು ಉತ್ಪಾದನೆ ಮಾಡುವಂಥ ಪದಾರ್ಥದ ಗುಣಮಟ್ಟ ಹೆಚ್ಚು ಮಾಡೋದಿರ್ಬೋದು, ಅಥವಾ ನಾವು ಕಡಿಮೆ ಖರ್ಚಲ್ಲಿ ಏನು ಬುದ್ಧಿವಂತಿಕೆಯಿಂದ ಬೆಳೆ ಬೆಳೆದ್ಬಿಟ್ಟು ಯಾವ ರೀತಿಯಲ್ಲಿ ನಮ್ಮ ಆದಾಯನ ಹೆಚ್ಚು ಮಾಡ್ಬೋದು ಅನ್ನೋದ್ರಲ್ಲಿ ನಾವು ಗಮನ ಹರಿಸ್ತಿದ್ದೀವಿ. ಅದಕ್ಕೋಸ್ಕರ ನಾವು ಈಗ ಇಲ್ಲಿ ಬಂದು ಕೆಲಸ ಮಾಡುವಂಥವರಿದ್ದಾರೆ, ಮತ್ತು ಅದ್ರ ಬಗ್ಗೆ ಎಲ್ಲ ಒಂದು ಏನು ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಡಿಸ್ಕಸ್ ಮಾಡೋದಕ್ಕೆ ಕೋರ್ ಟೀಮ್ ಅಂತೀವಿ ಅವರು ಇದ್ದಾರೆ. ಸೊ ಅಲ್ಲಿ ಪ್ಲ್ಯಾನಿಂಗ್ ಆಗುತ್ತೆ, ಏನು ಮಾಡ್ಬೋದು, ರೈತರಿಗೆ ಯಾವ ಬೆಳೆ ಹಾಕಿದ್ರೆ ಒಳ್ಳೆಯದು, ಆ ರೀತಿಯೆಲ್ಲ ಅನಾಲಿಸಿಸ್ ಎಲ್ಲ ಮಾಡಿಬಿಟ್ಟು ರೈತರಿಗೆ ಒಂದು ಏನು ಬೀಜದಿಂದ ಅಥವಾ ಮಣ್ಣಿನಿಂದ ಮಾರುಕಟ್ಟೆ ತನಕನೂ ಸಹ ಒಂದು ಸಲಹೆಗಳನ್ನು ಕೊಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತಿದೆ. ಈಗ ಒಟ್ಟು 8 ತಾಲೂಕಲ್ಲಿ ಮಾಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡಬೇಕು. ಹಲವಾರು ರೈತರು ಕೇಳ್ತಿದ್ದಾರೆ ನಾವು ಸೇರ್ಕೊಳ್ಬೇಕು ಅಂತ, ಆದರೆ ನಾವು ಈ 1 ತಾಲೂಕಲ್ಲಿ ಬರೀ 30 ರೈತರ ಜೊತೆಗೆ ಅಷ್ಟೇ ಕೆಲಸ ಮಾಡ್ತಿರೋದು. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ರೈತರ ಜೊತೆಗೆ ಕೆಲಸ ಮಾಡಿ ಅವ್ರಿಗೆ ಒಂದು ಅನುಕೂಲ ಆದರೆ ಅದೇ ಸಾಕು ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಗ್ರಾಮ ಪಾಠಶಾಲೆ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ.